ಹರೇ ಕೃಷ್ಣ. ಇಂದು ಭಾಗವತದ ಒಂದನೇ ಸ್ಕಂದ ಒಂದನೇ ಅಧ್ಯಾಯದ ಎರಡನೇ ಶ್ಲೋಕ. ಧರ್ಮ ಪ್ರೋಜಿತ ಕೈಟವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿ ಕೃತೇ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿ ಶುಶ್ರೂಷುಭಿಸ್ತತ್ಕ್ಷಣಾತ್. ಇದರ ಅರ್ಥ ಏನು ಅಂತಂದರೆ, ನಾವು ಯಾವ ಧರ್ಮದಿಂದ ನಮ್ಮ ಸ್ವಂತ ಇಂದ್ರಿಯ ತೃಪ್ತಿಗಾಗಿ ನಾವು ಪ್ರಯತ್ನಗಳನ್ನು ಮಾಡ್ತೇವೋ ಅದನ್ನು ಶ್ರೀಮದ್ ಭಾಗವತ ಮೊತ್ತ ಮೊದಲಿಗೆ ಒದ್ದೋಡಿಸ್ತದೆ. ಅಂದರೆ ಶ್ರೀಮದ್ ಭಾಗವತದಲ್ಲಿ ಅದಕ್ಕಿಂತ ಉತ್ತಮವಾದಂತಹ ಕೃಷ್ಣ ಭಕ್ತಿಯ ವಿಚಾರಗಳನ್ನು ಅದು ಪ್ರತಿಪಾದಿಸ್ತದೆ. ಹಾಗೂ ಈ ಶ್ರೀಮದ್ ಭಾಗವತ ಯಾರಿಗೆ ಅರ್ಥ ಆಗ್ತದೆ ಅಂತಂದರೆ, ನಿರ್ಮತ್ಸರಾಣಾಂ ಸತಾಂ, ಯಾರಲ್ಲಿ ಮತ್ಸರ ಇಲ್ವೋ ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಆದರೆ ನಮಗೂ ನಿಮಗೂ ಮತ್ಸರ ಇದ್ದಾಗ ನಮಗೆ ಏನು? ನಾವು ಭಾಗವತವನ್ನು ಭಕ್ತಿಯಿಂದ ಕೇಳಿದರೆ ನಮ್ಮಲ್ಲಿರೋ ಮತ್ಸರ ಹಾಗೂ ಇತರ ಕಶ್ಮಲಗಳು ಹೋಗಿ ಕೊನೆಯಲ್ಲಿ ಯಾರು ಭಕ್ತಿಯಿಂದ ಕೇಳ್ತಾರೋ ಅವರೆಲ್ಲರ ಹೃದಯದಲ್ಲೂ ಭಗವಂತ ಬಂದು ಸ್ಥಾಪಿಸ್ತಾನೆ. ಆಮೇಲೆ ಅವರು ಹೇಳ್ತಾರೆ, ಈ ಭಾಗವತದಲ್ಲಿರೋದು ವಾಸ್ತವಂ ವಸ್ತು. ವಾಸ್ತವ ವಸ್ತು ಅಂತಂದರೆ ಭಗವಂತನ ನಾಮ ಗುಣ ಗಾನ, ಅವರ ಗುಣಗಾನ, ಧಾಮದ ಬಗ್ಗೆ ಈ ಎಲ್ಲ ವಿಚಾರಗಳು, ಅವನ ಲೀಲೆಗಳ ಬಗ್ಗೆ ಇರುವ ವಿಚಾರಗಳೇ ವಾಸ್ತವ ವಸ್ತು. ಅದು ಕೇಳೋದ್ರಿಂದ ಎಲ್ಲರ ಜೀವನದಲ್ಲೂ ಶುಭ ಉಂಟಾಗ್ತದೆ. ಹಾಗೂ ಇದು ತಾಪತ್ರಯ ಉನ್ಮೂಲನ. ಶ್ರೀಮದ್ ಭಾಗವತ ನಮ್ಮ ಜೀವನದಲ್ಲಿರುವ ಮೂರು ತಾಪತ್ರಯಗಳನ್ನು ನಾಶ ಮಾಡ್ತದೆ. ಒಂದನೇದು ಆಧ್ಯಾತ್ಮಿಕ, ಅಂದರೆ ನಾವು ನಮಗೇನೆ ಸೃಷ್ಟಿ ಮಾಡಿಕೊಳ್ಳುವ ತೊಂದರೆಗಳು. ಮತ್ತೆ ಆದಿ ಭೌತಿಕ, ಅಂದರೆ ಬೇರೆ ವ್ಯಕ್ತಿಗಳು ನಮಗೆ ಸೃಷ್ಟಿ ಮಾಡುವ ತೊಂದರೆಗಳು. ಮತ್ತೆ ಆದಿ ದೈವಿಕ, ಅಂದರೆ ಪ್ರಕೃತಿಯಲ್ಲಿ ಆಗುವ ತೊಂದರೆಗಳು. ಈ ಮೂರು ಥರದ ತೊಂದರೆಗಳ ಒಂದು ಇಂಪ್ಯಾಕ್ಟ್ ಇದೆಯಲ್ಲ ನಮ್ಮ ಮೇಲೆ, ಅದನ್ನು ಅದು ಆಟೋಮ್ಯಾಟಿಕಲಿ ಕಡಿಮೆ ಮಾಡ್ತದೆ ಅಂತ. ಅಂದರೆ ನಮಗೆ ತೊಂದರೆಗಳು ಬರುವುದಿಲ್ಲ ಅಂತಲ್ಲ, ಸೊಳ್ಳೆ ಕಚ್ತದೆ, ಜ್ವರವೂ ಬರ್ತದೆ, ಹಾಗೆ ಜನಗಳು ನಮಗೆ ಮನಸ್ಸಿಗೆ ನೋವಾಗ ಮಾತಾಡ್ತಾರೆ, ಆದರೆ ನಮಗೆ ನೋವು ಅನಿಸುವುದಿಲ್ಲ, ನಾವು ನೆಮ್ಮದಿಯಲ್ಲೇ ಇರ್ತೇವೆ ಅಂತ. ಅಂದರೆ ಭಾಗವತದ ನೆಮ್ಮದಿಯಲ್ಲೇ ಇರ್ತೇವೆ ನಾವು. ಅಂದರೆ ಭಾಗವತದ ಯೋಚನೆಯಲ್ಲಿ ಇರುವಾಗ ನಮಗೆ ತಾಪತ್ರಯಗಳ ನೋವು ನಮಗೆ ಹೆಚ್ಚು ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಆಗಿಸುವುದಿಲ್ಲ ಅಂತ. ಆಮೇಲೆ ಮಹಾಮುನಿ ಕೃತೆ, ಈ ಭಾಗವತವನ್ನು ಬರೆದದ್ದು ಬೇರೆ ಯಾರೂ ಅಲ್ಲ, ಭಗವಂತನ ಬಗ್ಗೆ ಸೆಲ್ಫ್ ರಿಯಲೈಸೇಷನ್ ಆಗಿರುವಂತಹ, ಆತ್ಮಸಾಕ್ಷಾತ್ಕಾರ ಆಗಿರುವಂತಹ ಭಗವಂತನದೇ ಒಂದು ಅವತಾರವಾದ ವೇದವ್ಯಾಸರು ರಚಿಸಿದ ಕಾರಣ ಇದರಲ್ಲಿ ಎಲ್ಲ ಅತ್ಯುತ್ತಮ ವಿಚಾರಗಳು ಸರಿಯಾದ ರೀತಿಯಲ್ಲಿ ಮಂಡಿಸಿರುವಾಗ ನಮಗೆ ಬೇರೆ ಯಾವ ಶಾಸ್ತ್ರದ ಅಗತ್ಯವೂ ಇಲ್ಲ. ಕಿಂ ವಾಪರೈರ್, ಕಿಂ ವಾಪರೇನಂದರೆ ನಮಗೆ ಬೇರೆ, ಕಿಂ ಅಂದರೆ ಬೇರೆ ಯಾವುದು, ಬೇರೆ ಯಾವ ಶಾಸ್ತ್ರಗಳು ಬೇಕಿಲ್ಲ. ಕೊನೆಯಲ್ಲಿ ಹೇಳ್ತಾರೆ, ಸದ್ಯೋ ಹೃದ್ಯವರುದ್ಯತೆ ಈಶ್ವರ, ಅಂದರೆ ಭಗವಂತ ಈ ಶ್ರೀಮದ್ ಭಾಗವತವನ್ನು ಯಾರು ಹೃದಯದಿಂದ ಕೇಳ್ತಾರೋ ಅವರ ಹೃದಯದಲ್ಲಿ ಭಗವಂತ ಬಂದು ನೆಲೆಸ್ತಾನೆ ಅಂತ. ಅಂದರೆ ಸಾರಾಂಶ ಏನಾದರೂ ಹೇಳ್ಬೋದಾ ಇದರ ಬಗ್ಗೆ? ಹಾಂ, ನಾವು ಭಾಗವತವನ್ನು ಓದಿದರೆ ನಮ್ಮ ಎಲ್ಲ ತಾಪತ್ರಯಗಳು ದೂರ ಹೋಗಿ ನಮಗೆ ನಮ್ಮ ಹೃದಯದಲ್ಲಿ ಕೃಷ್ಣ ಬಂದು ಉಳಿತಾನೆ. ಯಾಕಂತಂದರೆ ನಾವು ಭಕ್ತಿಯಿಂದ ಕೇಳ್ಕೊಂಡ್ರೆ ನಮಗೆ ದೇವರೇ ನಮ್ಮ ಹೃದಯದಲ್ಲಿ ಬಂದು ಕೂತು ನಾವು ಖುಷಿಯಲ್ಲಿ ನೆಲೆಸಿಬಿಡ್ತಾನೆ, ಹಾಗೆ ನಾವು ಆನಂದವಾಗಿರ್ತೀವಿ ಅಂತ. ಧನ್ಯವಾದಗಳು. ಹರೇ ಕೃಷ್ಣ.